ಹಲೋ ನಮಸ್ಕಾರ ಉಪೇಂದ್ರ ಅವರ ಯು ಐ ಎನ್ನುವ ಸಿನಿಮಾ ಹಾಗೆ ದುನಿಯಾ ವಿಜಿ ಅವರ ಭೀಮಾ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಕ್ಲಾಶ್ ರಿಲೀಸ್ ಹಾಗೆಯೇ ಮಲಯಾಳಂ ಸ್ಟಾರ್ ನಟನೊಂದಿಗೆ ಹೋಂಬಾಂಡೆ ಫಿಲ್ಮ್ಸ್ ಅವರ ಸಿನಿಮಾ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ರಕ್ಷಿತ್ ಶೆಟ್ಟಿ ಅವರ ನಿರ್ಮಾಣ ಸಂಸ್ಥೆಯಿಂದ ಹೊಸದಾಗಿ ಬರ್ತಾ ಇರುವ ಇಬ್ಬರಿ ಹಬ್ಬಿದ ಇಳಿ ಎನ್ನುವ ಸಿನಿಮಾ ತಂಡವು ಸಿನಿಮಾದ ಮೊದಲ ಹಾಡನ್ನು ಈ ಬರುವ ಜೂನ್ ಇಪ್ಪತ್ತೊಂದು ನಾಳಿದ್ದು ರಿಲೀಸ್ ಮಾಡ್ತಿದ್ದಾರೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ವಿಹಾರ್ ಆಗಿ ಅಂಕಿತಾ ಅಮರ್ ಕಾಣಿಸಿಕೊಂಡಿದ್ದಾರೆ ಇನ್ನು ಹೊಸದಾಗಿ ಕನ್ನಡದಿಂದ ಚಿಲ್ಲಿ ಚಿಕ್ಕರ್ ಎನ್ನುವ ಸಿನಿಮಾ ಕೂಡ ಈ ಬರುವ ಜೂನ್ ಇಪ್ಪತ್ತೊಂದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಈ ಚಿತ್ರದ ಟ್ರೈಲರ್ಗೂ ಕೂಡ ಒಂದು ಒಳ್ಳೆಯ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಇನ್ನು ಕನ್ನಡದಿಂದ ಹೊಸದಾಗಿ ಬರ್ತಾ ಇರುವ ಒಂದು ಚಿಕ್ಕ ಚಿತ್ರವಾಗಿದೆ ರಂಗಣರಗು ಅಭಿನಯದ ಫಾರೆಸ್ಟ್ ಎನ್ನುವ ಸಿನಿಮಾ ಸಿನಿಮಾದ ಲುಕ್ ಪೋಸ್ಟರ್ ಒಂದೊಳ್ಳೆ ಅನ್ನು ಕೂಡ ಪಡೆದುಕೊಂಡಿತ್ತು ಇದೀಗ ಸಿನಿಮಾ ತಂಡವು ಸಿನಿಮಾದ ಗ್ಲಿಮ್ಸ್ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ ತಮಿಳುನಾಟ ಪ್ರಭುದೇವ್ ಅವರ ಭಾವದಿಂದ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ನಡೆದಿದ್ದು ಮೂನ್ ವಾಕ್ ಎಂದು ಚಿತ್ರಕ್ಕೆ ಹೆಸರಿಡಲಾಗಿದೆ ಅದು ಅಲ್ಲದೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ಕನ್ನಡದಲ್ಲೂ ಕೂಡ ಬರಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಎ ಆರ್ ರಹಮಾನ್ ಅವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಲಿದ್ದಾರೆ ಇನ್ನು ಭಾರತೀಯ ಸಿನಿಮಾ ರಂಗದ ಮೊದಲ ಸಾವಿರ ಕೋಟಿ ಬಜೆಟ್ನ ಚಿತ್ರವಾಗಲಿದೆ ರಾಜಮೌಲಿ ಅವರ ಮುಂದಿನ ಸಿನಿಮಾ ಮಹೇಶ್ ಬಾಬು ಅವರ ಕೆರಿಯರ್ನ ಇಪ್ಪತ್ತೊಂಬತ್ತನೇ ಸಿನಿಮಾ ಸಿನಿಮಾದ ಪ್ರಿಪ್ರೊಡಕ್ಷನ್ ಕೆಲಸಗಳು ಸದ್ಯ ಇದೀಗ ಭಾರತದಿಂದಲೇ ಸಕ್ತಾ ಇದ್ದು ಸದ್ಯಕ್ಕೆ ದೊರಕ್ತಾ ಇರುವ ಹೊಸ ಹೊಸ ಮಾಹಿತಿಗಳ ಪ್ರಕಾರ ಸಿನಿಮಾ ತನ್ನ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನು ಈ ಬರುವ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ನಡೆಸಲಿದ್ದಾರೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಮಹೇಶ್ ಬಾಬು ಅವರೊಂದಿಗೆ ಹಾಲಿವುಡ್ ನಟರು ಕೂಡ ನಡೆಸಲಿದ್ದು ಇದೀಗ ಚಿತ್ರದ ಚಿತ್ರದ ಶೂಟಿಂಗ್ ಅನ್ನು ಈ ವರ್ಷದಿಂದಲೇ ಆರಂಭ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಈ ವರ್ಷದ ಕೊನೆಯಲ್ಲಿ ಈ ಸಿನಿಮಾದ ಚಿತ್ರೀಕರಣ ಆರಂಭವಾಗುವ ಹೈ ಚಾನ್ಸಸ್ ಕೂಡ ಇದೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ನಡೆಯುವುದು ಬಹುತೇಕ ಪಕ್ಕ ಆಗಿದ್ದು ಒಂದಾದರೆ ಫಸ್ಟ್ ಲುಕ್ ಪೋಸ್ಟರ್ ಕೂಡ ರಿಲೀಸ್ ಆಗುವ ಚಾನ್ಸಸ್ ಇದೆ ಸಿನಿಮಾಕ್ಕೆ ಹಲವಾರು ಪಾರ್ಟ್ಗಳು ಕೂಡ ಇರಲಿದೆ ಎನ್ನುವ ಮಾಹಿತಿಗಳು ಕೂಡ ಈಗಾಗಲೇ ಕೇಳಿ ಬಂದಿದೆ ಇನ್ನು ಹೊಸದಾಗಿ ಮಲಯಾಳಂನಲ್ಲಿ ದೊಡ್ಡ ಹಿಟ್ಟನ್ನು ಪಡೆದುಕೊಂಡಿದ್ದ ಚಿತ್ರವಾಗಿದೆ ಗುರುವಾಯರ್ ಅಂಬಲನಡೆಯಲ್ ಎನ್ನುವ ಸಿನಿಮಾ ಪೃಥ್ವಿ ರಾಜ್ ಅಭಿನಯದ ಸಿನಿಮಾವು ಥಿಯೇಟರ್ಗಳಿಂದ ಎಂಬತ್ತು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿದ್ದು ಇದೀಗ ಕೆಲವೇ ದಿನಗಳಲ್ಲಿ ಸಿನಿಮಾದ ಒಟಿಟಿ ರಿಲೀಸ್ ನಡೆಸಲಿದೆ ಎನ್ನುವ ಮಾಹಿತಿ ಕೇಳಿಬಂದಿದೆ ಈ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ನಿರ್ದೇಶಕ ವಿಪಿನ್ ದಾಸ್ ಅವರ ಚಿತ್ರಕಥೆಯನ್ನು ಬರೆದಿರುವ ಹೊಸದಾದ ಮಲಯಾಳಂನ ಕಾಮಿಡಿ ಎಂಟರ್ಟೈನ್ಮೆಂಟ್ ಚಿತ್ರವಾಗಿದೆ ವಾಜಾ ಎನ್ನುವ ಸಿನಿಮಾ ಸಿನಿಮಾವು ಈಗಾಗಲೇ ಒಳ್ಳೆ ನಿರೀಕ್ಷೆಯನ್ನು ಪಡೆದುಕೊಂಡಿದ್ದು ಇದೀಗ ಈ ಬರುವ ಆಗಸ್ಟ್ ಎರಡಕ್ಕೆ ಚಿತ್ರವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾದನ್ನು ಕನ್ಫರ್ಮ್ ಕೂಡ ಮಾಡಿದ್ದಾರೆ ಇನ್ನು ಭಾರತೀಯ ಸಿನಿಮಾ ರಂಗದಲ್ಲಿ ಇದುವರೆಗೂ ಬಂದಿರುವ ಸಿನಿಮಾಗಳಲ್ಲಿ ಅತ್ಯಂತ ಹೆಚ್ಚು ಬಜೆಟ್ ತಯಾರಾಗಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಪಡೆದುಕೊಂಡಿರುವ ಚಿತ್ರವಾಗಿದೆ ಪ್ರಭಾಸ್ ಅಭಿನಯದ ಮುಂದಿನ ರಿಲೀಸ್ ಆಗಲಿರುವ ಚಿತ್ರ ಕಲ್ಖಿ ಎನ್ನುವ ಸಿನಿಮಾ ಮುಂದಿನ ವಾರ ಜೂನ್ ಇಪ್ಪತ್ತೇಳಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ದೀಪಿಕಾ ಪಡುಕೋಣೆ ಕಮಲ್ ಹಾಸನ್ ಅಮಿತಾಬ್ ಬಚ್ಚನ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ರಾಜಮೌಳಿ ದುಲ್ಕರ್ ಸಲ್ಮಾನ್ ವಿಜಯ್ ದೇವರೇಕೊಂಡ ರಾಣಾ ತಗುಪಟಿ ಸೇರಿದಂತೆ ಒಂದು ದೊಡ್ಡ ತಾರಗಣವೇ ಈ ಸಿನಿಮಾದಲ್ಲಿ ಗೆಸ್ಟ್ ರೋಲ್ನಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಸಿನಿಮಾಕ್ಕೆ ಹಲವಾರು ಪಾರ್ಟ್ಸ್ಗಳು ಕೂಡ ಇರಲಿದೆ ಇದೀಗ ಈ ಚಿತ್ರಕ್ಕೆ ಸೆನ್ಸರ್ ಕೆಲಸಗಳು ಮುಕ್ತಾಯಗೊಂಡಿದ್ದು ಚಿತ್ರವು ಎರಡು ಗಂಟೆ ಐವತ್ತೆಂಟು ನಿಮಿಷಗಳ ಕಾಲ ಇರಲಿದೆ ಸಿನಿಮಾದ ಎರಡನೇ ಟ್ರೈಲರ್ ಈ ಬರುವ ಜೂನ್ ಇಪ್ಪತ್ತೊಂಬರಕ್ಕೆ ರಿಲೀಸ್ ಆಗುವ ಚಾನ್ಸಸ್ಗಳು ಕೂಡ ಇದೆ ಈಗಾಗಲೇ ಸಿನಿಮಾದ ಮೊದಲ ಟ್ರೈಲರ್ ಅಂತೂ ದೊಡ್ಡ ಮಟ್ಟಿನ ರೆಸ್ಪಾನ್ಸನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಕೆ ವೇಣು ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾವನ್ನು ಕರ್ನಾಟಕದಿಂದ ವಿತರಣೆ ಮಾಡ್ತಾ ಇದ್ದು ಜೂನ್ ಇಪ್ಪತ್ತೇಳಗೆ ದೊಡ್ಡ ಸಿನಿಮಾಗಳು ಕನ್ನಡದಿಂದ ಯಾವುದು ರಿಲೀಸ್ ಆಗ್ತಾ ಇಲ್ಲದೆ ಇರುವುದರಿಂದ ಈ ಸಿನಿಮಾಕ್ಕೆ ಹೆಚ್ಚಿನ ಸ್ಕ್ರೀನ್ ನಲ್ಲಿ ಕರ್ನಾಟಕದಲ್ಲಿ ಈ ಚಿತ್ರ ಓಡಲಿದೆ ಈ ಸಿನಿಮಾ ಕನ್ನಡದಲ್ಲೂ ಕೂಡ ಕೆಲವೊಂದು ಸ್ಕ್ರೀನ್ ಕಾಟ್ನಲ್ಲಿ ರಿಲೀಸ್ ಆಗಲಿದ್ದು ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಇದೀಗ ಕೆಲವೇ ದಿನಗಳಲ್ಲಿ ಆರಂಭವಾಗಲಿದೆ ಇನ್ನು ಸೂರ್ಯ ರಿಪೋರ್ಟರ್ ಎನ್ನುವ ಸಿನಿಮಾದ ದೊಡ್ಡ ಮಟ್ಟಿನ ಸಕ್ಸಸ್ನ ಬಳಿಕ ನಿರ್ದೇಶಕಿ ಸುಧಾ ಗುಂಗರ ಅವರು ಸೂರ್ಯ ಅವರೊಂದಿಗೆ ಮತ್ತೊಂದು ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ನಡೆಸಿದರು ಆದರೆ ಈ ಸಿನಿಮಾ ಬರ್ತಾ ಇಲ್ಲ ಡ್ರಾಪ್ ಆಗಿದೆ ಎನ್ನುವ ಮಾಹಿತಿಗಳು ಕೂಡ ಈಗಾಗಲೇ ಕೇಳಿಬಂದಿದೆ ಇದೀಗ ಈ ಸಿನಿಮಾಕ್ಕಿಂತಲೂ ಮೊದಲು ಸುಧಾ ಕಂಗಾರ ಅವರು ಧ್ರುವ ವಿಕ್ರಮ್ ಅವರಿಗೆ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಮಾಹಿತಿಯನ್ನು ಈ ಹಿಂದೆ ಕೊಟ್ಟಿದ್ದೆ ಇದೀಗ ಈ ಮಾಹಿತಿ ಕನ್ಫರ್ಮ್ ಆಗ್ತಾ ಬರ್ತಾ ಇದ್ದು ಚಿತ್ರದನ್ನು ಚಿತ್ರದ ಶೂಟಿಂಗನ್ನು ಈ ಬರುವ ನವೆಂಬರ್ ತಿಂಗಳಿನಿಂದ ಆರಂಭ ಮಾಡಲಿದ್ದಾರೆ ಜಿ ವಿ ಪ್ರಕಾಶ್ ಅವರು ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಲಿದ್ದಾರೆ ಕನ್ನಡದಿಂದ ಹೊಸದಾಗಿ ಅಜಯ್ ಪೃಥ್ವಿ ರವಿಶಂಕರ್ ರಚನಾ ಇಂದರ್ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ನಾಟ್ಔಟ್ ಎನ್ನುವ ಸಿನಿಮಾ ತಂಡದ ಕಡೆಯಿಂದ ಸಿನಿಮಾದ ಟೈಟಲ್ ಟ್ರ್ಯಾಕ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ ಈ ಚಿತ್ರವು ಕೆಲವೇ ದಿನಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಮೊದಲ ತೆಲುಗು ಚಿತ್ರವಾಗಿದೆ ಕನ್ನಪ್ಪ ಎನ್ನುವ ಪ್ಯಾನ್ ವರ್ಲ್ಡ್ ಸಿನಿಮಾ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಂದರೆ ಗೆಸ್ಟ್ ನಲ್ಲಿ ಪ್ರಭಾಸ್ ಅಕ್ಷಯ್ ಕುಮಾರ್ ಸೇರಿದಂತೆ ದೊಡ್ಡ ತಾರಗಣವೇ ಇದ್ದು ಶಿವಣ್ಣ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದಾರೆ ಸಿನಿಮಾದಲ್ಲಿ ಕಾಜಲ್ ಅಗರ್ವಾಲ್ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ ನಟ ಅಜಿತ್ ಕುಮಾರ್ ಅವರ ಮುಂದೆ ಬರ್ತಾ ಇರುವ ವಿದಾ ಮುಯರ್ಚಿ ಎನ್ನುವ ಸಿನಿಮಾವನ್ನು ಈ ವರ್ಷದ ದೀಪಾವಳಿ ಪ್ರಯುಕ್ತ ಸಿನಿಮಾದನ್ನು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಈಗಾಗಲೇ ಕನ್ಫರ್ಮ್ ಆಗಿದೆ ಸಿನಿಮಾದಲ್ಲಿ ತ್ರಿಷಾ ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ದು ಅರ್ಜುನ್ ಸರ್ಜಾ ಕೂಡ ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಸಿನಿಮಾದ ಪೋಸ್ಟರ್ಗಳು ಸಿನಿಮಾ ತಂಡದ ಕೆಲವೇ ದಿನಗಳಲ್ಲಿ ನಿರೀಕ್ಷೆ ಕೂಡ ಮಾಡಬಹುದು ಎಫ್ ಕಾಂತಾರಾ ಎಂಬಿತ್ಯಾದಿ ಇಂಡಸ್ಟ್ರಿಯೇಟ್ ಸಿನಿಮಾಗಳನ್ನು ತಯಾರು ಮಾಡಿರುವ ಹೌಬಾಳಿ ಫಿಲ್ಮ್ಸ್ ಅವರು ಮೊದಲ ಬಾರಿಗೆ ಒಂದು ಮಲಯಾಳಂ ಸಿನಿಮಾವನ್ನು ನಿರ್ಮಾಣ ಮಾಡಿದ್ರು ಅದು ಫಹದ್ ಫಾಸಿಲ್ ಅಭಿನಯದ ದುಗ್ಮ್ ಎನ್ನುವ ಸಿನಿಮಾವಾಗಿತ್ತು ಸಿನಿಮಾವನ್ನು ನಮ್ಮ ಲೂಸಿಯಾ ಖ್ಯಾತಿ ನಿರ್ದೇಶಕ ಪವನ್ ಕುಮಾರ್ ಅವರು ನಿರ್ದೇಶನ ಮಾಡಿದ್ರು ಚಿತ್ರವು ಥಿಯೇಟರ್ಗಳಲ್ಲಿ ದೊಡ್ಡ ಸೋಲನ್ನೇ ಕಂಡಿದೆ ಇದೀಗ ಈ ಸಿನಿಮಾ ಆದ ಬಳಿಕ ಮಲಯಾಳಂನಲ್ಲಿ ಹೊಸದೊಂದು ಸಿನಿಮಾವನ್ನು ನಿರ್ಮಾಣ ಮಾಡಲು ಇದೀಗ ಹೌಬಾಳಿ ಫಿಲ್ಮ್ಸ್ ಅವರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಈಗಾಗಲೇ ಪೃಥ್ವಿರಾಜ್ ಕುಮಾರ್ನ್ ಅವರೊಂದಿಗೆ ಟೈಸನ್ ಎನ್ನುವ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ರು ಕೂಡ ಈ ಚಿತ್ರವು ಸದ್ಯಕ್ಕೆಂದು ಬರ್ತಾ ಇಲ್ಲ ಇದೀಗ ಈ ಸಿನಿಮಾಕ್ಕಿಂತಲೂ ಮೊದಲು ಮಲಯಾಳಂನಲ್ಲಿ ಇದೀಗ ಹೋಂಬಳಿ ಫಿಲ್ಮ್ಸ್ ಅವರ ನಿರ್ಮಾಣದಲ್ಲಿ ಮಲಯಾಳಂನ ಸ್ಟಾರ್ ನಟ ಟೋವಿನೋ ತೋಮಸ್ ಅವರ ಸಿನಿಮಾ ಬರ್ತಾ ಇದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಈ ಸಿನಿಮಾವನ್ನು ಮುಗಸಿನ್ ಪರಾರಿ ಎನ್ನುವವರು ನಿರ್ದೇಶನ ಮಾಡಲಿದ್ದು ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ನಿರೀಕ್ಷೆ ಕೂಡ ಮಾಡಬಹುದು ಎನ್ನುವ ಹೊಚ್ಚ ಹೊಸ ಮಾಹಿತಿಗಳು ಕೂಡ ಸದ್ಯಕ್ಕೆ ಇದೀಗ ಕೇಳಿ ಬರ್ತಾ ಇದೆ ಇನ್ನು ದುನಿಯಾ ವಿಜಯ್ ಅವರ ಹೊಸದಾಗಿ ಬರ್ತಾ ಇರುವ ಭೀಮಾ ಎನ್ನುವ ಸಿನಿಮಾವನ್ನು ಜುಲೈ ಇಪ್ಪತ್ತಾರಕ್ಕೆ ಸಿನಿಮಾ ತನ್ನೂ ರಿಲೀಸ್ ಮಾಡಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಇತ್ತೀಚೆಗೆ ನಾನು ಕೊಟ್ಟಿದ್ದೆ ಇದೀಗ ಈ ಮಾಹಿತಿಯ ಬೆನ್ನಲ್ಲೇ ಅದು ಅಲ್ಲದೆ ಉಪೇಂದ್ರ ಅವರ ಯು ಐ ಎನ್ನುವ ಸಿನಿಮಾವನ್ನು ಆಗಸ್ಟ್ ಹದಿನೈದಕ್ಕೆ ಬಹುತೇಕ ಸಿನಿಮಾ ತಂಡವು ರಿಲೀಸ್ ಮಾಡುವುದು ಪಕ್ಕಾ ಎನ್ನುವ ಮಾಹಿತಿಯನ್ನು ಕೂಡ ನಿನ್ನೆ ಕೊಟ್ಟಿದ್ದೆ ಇದೀಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಹೊಸದೊಂದು ಮಾಹಿತಿ ಪ್ರಕಾರ ಭೀಮಾ ಎನ್ನುವ ಸಿನಿಮಾವನ್ನು ಕೂಡ ಚಿತ್ರತಂಡವು ಈ ಬರುವ ಆಗಸ್ಟ್ ಹದಿನೈದಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಅಂದರೆ ಭೀಮಾ ಹಾಗೆ ಯು ಐ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಕ್ಲಾಶ್ ಆಗುತ್ತಾ ಎನ್ನುವ ನಿರೀಕ್ಷೆ ಕೂಡ ಇದೆ ಸಿನಿಮಾ ಕ್ಲಾಶ್ ಆಗುವ ಚಾನ್ಸಸ್ ಕಡಿಮೆ ಇದ್ರೂ ಕೂಡ ಸಿನಿಮಾ ತಂಡದ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಡಿಗೆ ಕಾಯಬೇಕಾಗಿ ಬಂದಿದೆ ಆಗಸ್ಟ್ ಹದಿನೈದಕ್ಕೆ ದೊಡ್ಡ ವೀಕೆಂಡೇ ಇರುವುದರಿಂದ ಎಲ್ಲಾ ಸಿನಿಮಾಗಳು ಕೂಡ ಆಗಸ್ಟ್ ಹದಿನೈದಕ್ಕೆ ಥಿಯೇಟರ್ ಗೆ ರಿಲೀಸ್ ಮಾಡಲು ಮುಂದೆ ಬರ್ತಾ ಇದೆ ಇನ್ನು ಯು ಐ ಹಾಗೆ ಭೀಮಾ ಎನ್ನುವ ಸಿನಿಮಾ ಕ್ಲಾಶ್ ಆಗಿ ರಿಲೀಸ್ ಆದರೆ ನಿಮ್ಮ ಅನಿಸಿಕೆಯ ಪ್ರಕಾರ ಯಾವ ಸಿನಿಮಾವು ಥಿಯೇಟರ್ಗಳಲ್ಲಿ ಗೆಲ್ಲುತ್ತೆ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ವಿಕ್ರಮ್ ಅವರ ಹೊಸದಾಗಿ ಬರ್ತಾ ಇರುವ ತಂಗಲಾನ್ ಎನ್ನುವ ಸಿನಿಮಾವನ್ನು ಕೂಡ ಆಗಸ್ಟ್ ಹದಿನೈದಕ್ಕೆ ಥಿಯೇಟರ್ ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದು ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಕೆಲವೇ ದಿನಗಳಲ್ಲಿ ಬರಲಿದೆ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ಕನ್ನಡದಲ್ಲೂ ಕೂಡ ಬರ್ತಾ ಇದ್ದು ಸಿನಿಮಾವು ನೈಜ ಗೇಜ್ ಅನ್ನು ಆಧರಿಸಿ ತಯಾರು ಮಾಡಲಾಗಿರುವ ಸಿನಿಮಾ ಎನ್ನುವ ಮಾತುಗಳು ಕೂಡ ಈಗಾಗಲೇ ಕೇಳಿ ಬಂದಿದೆ ತಮಿಳುನಾಟ ವಿಜಯ್ ಸದಪತಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಮಹಾರಾಜ ಎನ್ನುವ ಸಿನಿಮಾ ಥಿಯೇಟರ್ಗೆ ರಿಲೀಸ್ ಆಗಿ ಇದೀಗ ಕರ್ನಾಟಕ ಬಾಕ್ಸ್ ಆಫೀಸಿನಿಂದ ಮೂರು ಕೋಟಿಯ ಸಿನಿಹಾ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಒಂದು ಒಳ್ಳೆಯ ಕಲೆಕ್ಷನ್ ಅನ್ನೇ ಮಾಡುತ್ತಾ ಚಿತ್ರವು ಥಿಯೇಟರ್ಗಳಲ್ಲಿ ಇದೀಗ ಓಡ್ತಾ ಇದ್ದು ಈ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ಇವತ್ತಿನ ಕಲೆಕ್ಷನ್ ಅನ್ನು ಸೇರಿಸಿ ಐವತ್ತು ಕೋಟಿಯ ಗಡಿಯನ್ನು ಕೂಡ ದಾಟಿದೆ ಈ ಮೂಲಕ ಒಂದು ಒಳ್ಳೆಯ ಕಂಬ್ಯಾಕ್ ಅನ್ನೇ ವಿಜಯ್ ಸೇತುಪತಿ ಅವರಿಗೆ ಈ ಸಿನಿಮಾವು ತಂದುಕೊಟ್ಟಿದೆ ಇನ್ನು ವಸಿಷ್ಠ ಸಿಂಹ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಲವ್ಲಿ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದ್ದು ಚಿತ್ರಕ್ಕೆ ಇದೀಗ ಥಿಯೇಟರ್ಗಳಿಂದ ಒಂದು ರೆಸ್ಪಾನ್ಸ್ ಅನ್ನು ಪಡೆದುಕೊಂಡು ಒಂದೊಳ್ಳೆಯ ಕಲೆಕ್ಷನ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಒಂದು ಕೋಟಿಯ ಸನಿಹ ಈ ಚಿತ್ರ ಇದೀಗ ಥಿಯೇಟರ್ಗಳಲ್ಲಿ ಕಲೆಕ್ಷನ್ ಅನ್ನು ಕೂಡ ಮಾಡಿದ್ದು ಸಿನಿಮಾವು ಥಿಯೇಟರ್ಗಳಲ್ಲಿ ಒಂದು ಆವರೇಜ್ ಹಿಟ್ಟನ್ನು ಕೂಡ ಪಡೆದುಕೊಳ್ಳುವ ಚಾನ್ಸಸ್ಗಳಿವೆ ಇನ್ನು ರಿಷಬ್ ಶೆಟ್ಟಿ ಅವರ ನಿರ್ಮಾಣ ಸಂಸ್ಥೆಯ ಕಡೆಯಿಂದ ನಿರ್ಮಾಣ ಮಾಡಿದ್ದ ಶಿವಮ್ಮ ಎಂಬ ಸಿನಿಮಾಕ್ಕೂ ಕೂಡ ಇದೀಗ ಥಿಯೇಟರ್ಗಳಿಂದ ಒಂದು ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದರೂ ಕೂಡ ದೊಡ್ಡ ಕಲೆಕ್ಷನ್ ಅನ್ನು ಮಾಡಲು ವಿಫಲವಾಗಿದೆ ಜೈಶಂಕರ್ ಆರ್ಯ ಎನ್ನುವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ರು ಸಿನಿಮಾಕ್ಕೆ ಹಲವಾರು ಅವಾರ್ಡ್ಗಳು ಕೂಡ ಈಗಾಗಲೇ ದೊರೆತಿದೆ